ಸರ್ಕಾರದಿಂದ ಜಾರಿಯಾದ ಆದೇಶ ಪ್ರಕಾರ ಹೊಸದಾಗಿ ಇಂಪ್ಲಿಮೆಂಟ್ ಆದ DA ಎಷ್ಟಿರುತ್ತೆ ಮತ್ತು ನಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. HRA ಮತ್ತು ಮೆಡಿಕಲ್ ಅಲೌನ್ಸಸ್ ಇದೆಲ್ಲ ಕೂಡಿ ನಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಾಗಿರುತ್ತೆ ಅಂತ ಒಂದು ಸಿಂಪಲ್ ಬೇಸಿಕ್ ಎಕ್ಸಾಂಪಲ್ ತಗೊಂಡು ನೋಡೋಣ ಏನಿದೆ ಅಂತ. ಸೊ ನಿನ್ನೆ ಜಾರಿಯಾದ ಆದೇಶ ಪ್ರಕಾರ DA ಎಷ್ಟಿರುತ್ತೆ ಮತ್ತು ನಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಅಂತ ಕಂಪ್ಲೀಟಾಗಿ ಇನ್ ಡೀಟೇಲ್ಸ್ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಸೊ ವೀಕ್ಷಕರೇ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಇಂಪ್ಲಿಮೆಂಟ್ ಆದ DA ಪ್ರಕಾರ ನಮ್ಮ ಟೋಟಲ್ ಸ್ಯಾಲರಿ ಎಷ್ಟಿರುತ್ತೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಆತ್ಮ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಆಲ್ರೆಡಿ ಯೆಸ್ಟರ್ಡೇ ಐ ಅಪ್ಲೋಡೆಡ್ ದಿಸ್ ವಿಡಿಯೋ. ನಿನ್ನೆ ನಾನು ಆಲ್ರೆಡಿ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಕೆಲವರು ಜನರಿಗೆ ಡೌಟ್ ಇದೆ. ಸೊ ನಿಮ್ಮ ಡೌಟ್ ಕ್ಲಿಯರ್ ಮಾಡುವುದು ನಮ್ಮ ಕರ್ತವ್ಯ ಇದೆ. ನೋಡೋಣ, ಬೇಸಿಕ್ ಸ್ಯಾಲ್ರಿ 30,000 ಒಂದು ಎಕ್ಸಾಂಪಲ್ ಪ್ರಕಾರ ನೋಡೋಣ. ಸೊ ಆ್ಯಸ್ ಪರ್ 2022 31% DA ಆ್ಯಡ್ ಮಾಡಿದರೆ 31% DA ಹೇಗೆ ತೆಗಿಬೇಕು? 31/100 30,000. ಓಕೆ, ಸೊ ನಿಮಗೆ ಬರುತ್ತೆ 9,300 ರೂಪಾಯಿ. ಆಲ್ ರೈಟ್, ಫಿಟ್ಮೆಂಟ್ ಇರುತ್ತೆ 27.5%. ಆ್ಯಸ್ ಪರ್ ದ ಇಯರ್ 2022 ಯುವರ್ ಫಿಟ್ಮೆಂಟ್ ವಿಲ್ ಬಿ 27.5%. ಸೊ ಒನ್ಸ್ ಅಗೇನ್, ಫಿಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುವ ವಿಧಾನ 27.5/100 ಇಂಟು ಯುವರ್ ಬೇಸಿಕ್ ಸ್ಯಾಲರಿ, ದಟ್ ಈಸ್ 30,000. ದಿಸ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್. ಒಂದು ವೇಳೆ ನಿಮ್ಮ ಸ್ಯಾಲರಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ನೀವು ನಿಮ್ಮ ಸ್ಯಾಲ್ರಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಸೊ 27.5% ಫಿಟ್ಮೆಂಟ್ ಅಂದರೆ 8,250 ಬರುತ್ತೆ. ಸೊ ಟೋಟಲ್ ಸ್ಯಾಲರಿ 47,550 ಬರುತ್ತೆ. ಸೊ ಇದು DA 31% ಮತ್ತು ಫಿಟ್ಮೆಂಟ್ 27.5% ನಿಮ್ಮ ಬೇಸಿಕ್ ಸ್ಯಾಲ್ರಿನಲ್ಲಿ ಮರ್ಜ್ ಆಗುತ್ತೆ. ನಾವು ಇಂಪಾರ್ಟೆಂಟ್ ನ್ಯೂಸ್ ಅಂದರೆ, ನಿನ್ನೆ ಜಾರಿಯಾದ ಹೊಸದಾದ ಆದೇಶ ಪ್ರಕಾರ, ಸರ್ಕಾರದ ಹೊಸದಾದ ಆದೇಶ ಪ್ರಕಾರ ನಮಗೆ 8.5% DA ಇನ್ಕ್ರೀಸ್ ಆಗಿದೆ. ಸೊ ಈ ಒಂದು ಬೇಸಿಕ್ ಸ್ಯಾಲರಿ, ಈ ಸ್ಯಾಲರಿಗೆ 8.5% ಆ್ಯಡ್ ಆಗುತ್ತೆ. ಸೊ 47,550 8.5% ಆ್ಯಡ್ ಮಾಡಿದರೆ 8.5% ಅಂದರೆ 44,041 ರುಪೀಸ್. ಸೊ ಇದೆಲ್ಲ ಆ್ಯಡ್ ಮಾಡಿದರೆ ನಿಮಗೆ ಗ್ರಾಸ್ ಸ್ಯಾಲರಿ ಬರುತ್ತೆ 51,591. ಓಕೆ, ಸೊ ಈ ಒಂದು ಸ್ಯಾಲ್ರಿನಲ್ಲಿ ನೀವು ಆ್ಯಡ್ ಮಾಡಬಹುದು HRA ಪ್ಲಸ್ ಮೆಡಿಕಲ್ ಅಲೌನ್ಸಸ್. ಸೊ HRA ಹೆಚ್ಚು ಕಡಿಮೆ ಇರ್ಬೋದು ನಿಮ್ಮ ಲೊಕೇಶನ್ ಪ್ರಕಾರ, ಮತ್ತು ಮೆಡಿಕಲ್ ಅಲೌನ್ಸಸ್ನೂ ಕೂಡ ಹೆಚ್ಚು ಕಡಿಮೆ ಇರಬಹುದು. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಆ್ಯಸ್ ಪರ್ ಯುವರ್ HRA. ಸೊ ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಇದರ ಬಗ್ಗೆ ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾವು ಖಂಡಿತವಾಗಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀವಿ. ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೀಕ್ಷಕರೇ.